1199 ಪರ್ ಸ್ಕ್ವೇರ್ ಫೀಟ್ ಅಂತ ಕೂಡ ಹೇಳ್ಬೋದು. ಗೇಟೆಡ್ ಕಮ್ಯುನಿಟೀಸ್ ಅಲ್ಲಿ ಏನೇನು ಫೆಸಿಲಿಟೀಸ್ ಕೊಡ್ತಾರೋ ಇಲ್ಲಿ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು, ಅದನ್ನು ಕಡಿಮೆ ಬಜೆಟ್ ಅಲ್ಲೇ. ಇದು ಪಂಚಾಯತಿ ಈ ಖಾತಾ ಬರುತ್ತೆ, ಪಂಚಾಯತಿ ಈ ಖಾತಾ ಬರುತ್ತೆ. ನಮ್ದು ಇದರಲ್ಲಿ ಬಡ್ಡಿ ಏನಿಲ್ಲ, 0% ಇಂಟ್ರೆಸ್ಟ್ ಅಲ್ಲೇ ಕೊಡ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಪೋಲ್ಸ್, ಸ್ಯಾನಿಟರಿ ಲೈನ್, ವಾಟರ್, ತಾರ್ ರೋಡ್, ಮತ್ತೆ ಕಾಂಪೌಂಡ್ ಸಿಸ್ಟಮ್, ಸೆಕ್ಯೂರಿಟಿ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದೆ. 1 lakh rupees ಅಂದ್ರೆ 99,000 rupees ನಾವು ಕಲೆಕ್ಟ್ ಮಾಡ್ತೀವಿ. ಮತ್ತೆ ಈ ಲೇಔಟ್ ಅಲ್ಲಿ ಟೋಟಲ್ ಆಗಿ 122 ಸೈಟ್ಸ್ ಸೇರಿದೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಲೇಔಟ್ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರಿ ಸರ್, ತುಳಸಿ ಪ್ರಾಪರ್ಟೀಸ್ ಕಂಪನಿ ಅವ್ರದ್ದು ಒಂದು ಸೈಟ್ಸ್ ಎಲ್ಲ ತೋರಿಸ್ತಾನೆ ರೀ ಅಂತ. ಯಾಕಂದರೆ ಒಂದು ರೀಸನಬಲ್ ಪ್ರೈಸು, ಒಂದು ಬೆಸ್ಟ್ ಪ್ರೈಸಲ್ಲಿ ಕೂಡ ಪ್ರೊವೈಡ್ ಮಾಡ್ತಾರೆ, ಮತ್ತು ಕಸ್ಟಮರ್ ಫ್ರೆಂಡ್ಲಿ EMI ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಸೊ ನಾವು ಇವಾಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಅಂದರೆ, ಇದು ಬಂದುಬಿಟ್ಟು ಬ್ರಾಡ್ರಲ್ಲಿ ಅಂತ ಬರುತ್ತೆ. ಸೊ ಇದು ನೆಲಮಂಗ್ಲಾಯಿಂದ ಒಂದು 8 kilometers, ಮತ್ತು ಹೈವೇಯಿಂದ ಒಂದು 2 kilometers ಅಂತ ಬರುತ್ತೆ. ಸೊ ಈ ಲೊಕೇಶನ್ ಆ್ಯಕ್ಚುಲಿ ಬಂದುಬಿಟ್ಟು ಒಂದು ಸೂಪರ್ ಆಗಿರೋ ಒಂದು ಲೊಕೇಶನ್, ಯಾಕಂದರೆ ಪಕ್ಕದಲ್ಲೇ 1 kilometers ನಿಮಗೆ ಹಾಸ್ಪಿಟಲ್ಸು, ಸ್ಕೂಲ್ಸು ಆ ಥರ ಎಲ್ಲ ಅವೈಲಬಲ್ ಇದೆ. ಮತ್ತು ಈ ಲೇಔಟಲ್ಲಿ ಟೋಟಲ್ ಆಗಿ 122 ಸೈಟ್ಸ್ ಹೇಳಿದೆ, 30-40, 30-50 ಆಡ್ ಸೈಟ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲ ನಿಮಗೆ ಒಂದು ಎರಡು ಕಾಂಬಿನೇಷನ್ ಥರ ಸೈಟ್ಸ್ ಅಂತ ಹೇಳ್ಬೋದು. ನೀವೇನಾದರೂ ಫುಲ್ ಪೇಮೆಂಟ್ ಮಾಡಬೇಕಿದ್ರೆ ನಿಮಗೆ ಅಂತೂ ಪರ್ಟಿಕ್ಯುಲರ್ ಒಂದು ಸೈಟ್ಸ್ ಎಲ್ಲ ಸಿಗುತ್ತೆ. ಮತ್ತು ನೀವೇನಾದ್ರೂ EMI ಆಪ್ಷನಲ್ಲಿ ನೋಡ್ತಿದ್ರೆ EMIಯಲ್ಲಿ ಮಾಡಬೇಕಂದ್ರೆ ಒಂದು ಅಂಡರ್ ಡೆವಲಪಿಂಗ್ ಒಂದು ಪ್ರಾಜೆಕ್ಟ್ ಕೂಡ ಅವೈಲಬಲ್ ಇದೆ. ಸೊ ಮಂತ್ಲಿ ನೀವು 10,000 ಥರ ಪೇ ಮಾಡ್ಕೊಂಡು ಅದು ಕೂಡ ನೀವು ಇದು ಮಾಡ್ಕೊಬೋದು. ಸೊ ಇಲ್ಲಿ ಏನಂದರೆ ನಿಮಗೆ 1199 ಪರ್ ಸ್ಕ್ವೇರ್ ಫೀಟ್ ಅಂತ ಕೂಡ ಹೇಳ್ಬೋದು. ಇನ್ನೊಂದು ಅಂಡರ್ ಡೆವಲಪಿಂಗ್ ಅಂತ ಹೇಳಿದ್ನಲ್ಲ, ಅದು ನಿಮಗೆ 799 ಅಂತ ಬರುತ್ತೆ. ಸೊ ಮುಂದೆ ಹೋಗಿ ನೋಡೋಣ, ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ತುಳಸಿ ಪ್ರಾಪರ್ಟೀಸ್ ಓನರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆಲ್ರೆಡಿ ನಿಮ್ಮದು ಸುಮಾರು ಪ್ರಾಪರ್ಟೀಸು ಎಷ್ಟೊಂದು ಕಡೆ ಕೂಡ ಮಾಡಿದ್ದೀರಾ. ತುಳಸಿ ಪ್ರಾಪರ್ಟೀಸ್ ಅಂದರೆ ಒಂದು ಸೈಟ್ಸಿಗೆ ಒಂದು ಬೆಸ್ಟ್ ಕಂಪನಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ನಾನು ಕೂಡ ಲಾಸ್ಟ್ ವೀಡಿಯೋ ಮಾಡಿದಾಗ ತುಂಬಾ ಒಂದು ರೆಸ್ಪಾನ್ಸ್ ಇತ್ತು. ಆ್ಯಕ್ಚುಲಿ ಜನ ಕೂಡ ಟ್ರಸ್ಟ್ ಮಾಡಿ ನಿಮ್ಮ ಹತ್ರ ಸೈಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಸರ್, ತುಳಸಿ ಪ್ರಾಪರ್ಟೀಸಲ್ಲಿ ಇವಾಗ ಕರೆಂಟ್ಲಿ ಯಾವ್ಯಾವ ಲೊಕೇಶನಲ್ಲಿ ಮಾಡ್ತಾ ಇರಾ, ಅದ್ರ ಬಗ್ಗೆ ಫಸ್ಟ್ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು ರೀತಿ ರೆಸಿಡೆನ್ಸಿ ಅಂತ. ಸೊ ನಿಮ್ಗಿದು ತುಮಕೂರು ಹೈವೇಯಿಂದ ಒಂದು ಸ್ವಲ್ಪ ಅಂದರೆ ತುಮಕೂರು ಹೈವೇಯಿಂದ ಒಂದು 2.5 kilometers, ಟಿಬೇಗೂರಿಗೆ ಒಂದು 4 kilometers ದೂರದಲ್ಲಿ ಇರೋ ಅಂತ ಪ್ರಾಜೆಕ್ಟು. ಓಕೆ, ಜಸ್ಟ್ ಹೈವೇ ಟು 2 kilometers ಅಲ್ಲಿ ಇರೋದು. ಓಕೆ, ಬ್ಯಾಡ್ರಲ್ಲಿ ಅಂತ ಊರು, ಊರು ಒಳಗಡೆ ಇರೋಂಥ ಪ್ರಾಜೆಕ್ಟ್ ಇದು. ಅಂದರೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಎಲ್ಲಾನು ಇದೆ. ಸೊ ಅದಕ್ಕೆ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿ ಇದು. ಓಕೆ ಓಕೆ, ಸೂಪರ್ ಸರ್. ಯೂಶ್ವಲಿ ಏನಂದರೆ ಒಂದು ಸೈಟ್ ತೊಗೊಳ್ಳುವಾಗ ತುಂಬ ಜನ ಕೇಳೋದಂದರೆ ಅಲ್ಲಿ ನೀರು ಫೆಸಿಲಿಟಿ ಹೆಂಗಿದೆ, ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಒಂದು ಪಬ್ಲಿಕ್ಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಏನೇನು ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಿಮಗೆ ನೀರಂತೂ ಕಂಪ್ಲೀಟ್ಲಿ ನೀವು ನೋಡ್ಬೋದು, ಮನೆ ಮನೆಗೆ ಒಂದು ಪ್ಲಾಂಟೇಷನ್ ವಿತ್ ಪೈಪಿಂಗ್ ಸಿಸ್ಟಮ್ ಕೊಟ್ಬಿಟ್ಟಿದ್ದೀವಿ. ಓಕೆ ಓಕೆ, ಸಪ್ರೇಟ್ ವಾಟರ್ ಫೆಸಿಲಿಟಿ ಅಂದರೆ ಬೋರ್ಸ್ ಇದೆ. ಸದ್ಯಕ್ಕಂತೂ 5 bores ಇದೆ ಎಕ್ಸಿಸ್ಟಿಂಗ್. ಬೇಕಂದ್ರೆ ಟ್ಯಾಂಕ್ ಒಂದು ಪ್ಲಾನ್ ಮಾಡ್ತಾ ಇದ್ವಿ, ಸೋವರ್ ಹೆಡ್ ಟ್ಯಾಂಕ್ ಅಂತ, ಅದನ್ನು ಪ್ಲಾನ್ ಮಾಡಿಕೊಡ್ತೀವಿ. ವಾಟರ್ ಕಂತ ಏನು ಪ್ರಾಬ್ಲಮ್? ಆಕ್ಚುಲಿ ನಾನು ಬರೋ ಕೂಡ ನೋಡಿದೆ ಎಲ್ಲ ಕಡೆ ವಾಟರ್ ಹಂಗೆ ಇದ್ದಿತ್ತು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ಆಕ್ಸೆಸಬಲ್ ಅಂದ್ರೆ ನಿಮಗೆ ಯಶವಂತಪುರಿಂದ ದಾಬಾಸ್ಪೇಟೆಗೂ ಕನೆಕ್ಟಿವಿಟಿ ಬಸ್ಸಸ್ ಇದೆ, ಟಿಲ್ ಮತ್ತೆ ಈ ಕಡೆ ನಮ್ಮ ತ್ಯಾಮಗುಳ್ಳೂರು ರೋಡ್ಗೆ ಕನೆಕ್ಟಿವಿಟಿ ಬಸ್ಸಸ್ ಇದೆ, ವಲಕ್ಕೂ ಬಸ್ಸಸ್ ಇದೆ. ಈ ಸದ್ಯಕ್ಕೆ ರೋಡ್ ಹೈವೇ ಎಕ್ಸ್ಟೆನ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಹೋಲ್ಡ್ ಮಾಡಿದರೆ ಟ್ರಾನ್ಸ್ಪೋರ್ಟೇಷನ್ ಮೂವ್ ಆಗ್ತಾ ಇಲ್ಲ ಇಲ್ಲಿ, ಬಟ್ ಬಸ್ ಫೆಸಿಲಿಟೀಸ್ ಎಲ್ಲನೂ ಇದೆ. ಓಕೆ ಸರ್, ಸ್ವಲ್ಪ ಈ ಕಡೆ ಸೈಟ್ ಒಂದ್ಸರಿ ತೋರಿಸ್ಬಿಡಿ ಸರ್. ನಿಮ್ಮ ಹತ್ರ ಯಾವ್ಯಾವ ಥರ ಎಲ್ಲ ಸೈಟ್ಸ್ ಬರ್ಬೋದು? ಇವೆಲ್ಲ ನಿಮಗೆ 30-50 ಸೈಟು. ಸೊ ನಿಮಗೆ ಅಂದರೆ ಬರೀ 30-50 ಅಂತ ಇಷ್ಟು ಮೆಜರ್ಮೆಂಟ್ ಬರ್ತದಂತಲ್ಲ, ನಾವು ಮಾರ್ಕೇಷನ್ ಮಾಡಿ ಕೊಟ್ಟಿದ್ದೀವಿ ಅಷ್ಟು. ಸೊ ಕರೆಕ್ಟಾಗಿ ಎಷ್ಟು ಮೆಜರ್ಮೆಂಟಲ್ಲಿ ಇದು ಬರತ್ತೆ ಅನ್ನೋದು ಮಾರ್ಕ್ ಮಾಡೇ ಕೊಟ್ಟಿದ್ದೀವಿ. 30-50, 30-40, 30-30 ಆಡ್ ಸೈಟ್ಸ್ ಇಷ್ಟು ಇದಾವೆ ನಮಗೆ. ಸೂಪರ್ ಸರ್. ನಿಮ್ಮ ಹತ್ರ ಸೈಟ್ ತೊಗೊಳ್ಳೋದ್ರಿಂದ ಲೈಕ್ ಏನೇನೆಲ್ಲ ಅಡ್ವಾಂಟೇಜಸ್ ನಿಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀರಾ? ಬೇಸಿಕಲಿ ಅಂದರೆ ಇಲ್ಲಿ ಇದರಲ್ಲಿ ಏನಂದರೆ ಎಲ್ಲ ನಿಮಗೆ ನೀವು ಬೆಂಗಳೂರಲ್ಲಿ ನೋಡಿರ್ಬೋದು ಮ್ಯಾಕ್ಸಿಮಮ್ ಅಂದರೆ ಗೇಟೆಡ್ ಕಮ್ಯುನಿಟೀಸಲ್ಲಿ ಏನೇನು ಫೆಸಿಲಿಟೀಸ್ ಕೊಡ್ತಾರೋ ಇಲ್ಲಿ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು, ಅದನ್ನು ಕಡಿಮೆ ಬಜೆಟಲ್ಲೇ. ಸೂಪರ್ ಸರ್. ನೆಕ್ಸ್ಟ್ ಕಾಂಪೌಂಡ್ ಕೂಡ ಇದೆ, ಆಲ್ಮೋಸ್ಟು ವಾಟರ್ ಸಪ್ಲೈ ಇದೆ, ಪ್ರತಿಯೊಂದು ಇದೆ. ನಿಮಗೆ ಎಲೆಕ್ಟ್ರಿಕ್ ಪೋಲ್ಸು, ಸ್ಯಾನಿಟರಿ ಲೈನು, ವಾಟರ್, ತಾರ್ ರೋಡು, ಮತ್ತು ಕಾಂಪೌಂಡ್ ಸಿಸ್ಟಮು, ಸೆಕ್ಯೂರಿಟಿ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು 30-40, 30-50 ಆಡ್ ಸೈಟ್ಸ್ ಬರುತ್ತೆ. ಆಡ್ ಸೈಟ್ಸ್ ಎಷ್ಟು ಜನ ಇವಾಗ
ಕಾರ್ನರ್ ಸೈಟ್ಸ್ ಅಂತ ಕೇಳ್ತಾರೆ, ಏನಾದರೂ ಅವೈಲಬಲ್ ಇರುತ್ತಾ ನಿಮ್ಮ ಹತ್ರ? ಓನ್ಲಿ 6 ಸೈಟ್ಸ್ ಮಾತ್ರ ನಮ್ಮ ಹತ್ರ ಕಾರ್ನರ್ ಸೈಟ್ಸ್ ಇರೋದು, ಅದು ಆಲ್ರೆಡಿ ಬುಕ್ ಆಗಿದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ ನಾಳೆ. ಓಕೆ ಓಕೆ, ಸೊ ಇವಾಗ ಟೋಟಲ್ ಆಗಿ ಎಷ್ಟು ಸೈಟ್ಸ್ ಅವೈಲಬಲ್ ಇದೆ? ಈ ಟೋಟಲ್ ಸೈಟ್ಸ್ ಬಂದ್ಬಿಟ್ಟು 122 ಇದೆ, ಇದರಲ್ಲಿ ಆಲ್ಮೋಸ್ಟ್ 40-45 ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ. ಸೊ ಬೇಗ ಬಂದ್ರೆ ಬೇಗ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಬಂದ್ರೆ ಡಾಕ್ಯುಮೆಂಟ್ಸ್ಗೆ ಎಷ್ಟೊಂದನ ಕೇಳ್ತಾರೆ ಸರ್, ಸೈಟ್ ಓಕೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಹೆಂಗ್ ಚೆಕ್ ಮಾಡೋದು, ಲೀಗಲ್ ಎಲ್ಲ ಕರೆಕ್ಟ್ ಆಗಿರುತ್ತಾ ಅಂತ? ನಾವು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡ್ತೀವಿ, ಅದಕ್ಕಂತೂ ಒಂದು ಅಂದ್ರೆ ನಮ್ದೊಂದು ಬೇಸಿಕ್ ಪ್ರೊಸೀಜರ್ಸ್ ಇದೆ, ಅದು ಕ್ಲಿಯರ್ ಮಾಡಿಕೊಂಡ್ರೆ ನಾವು ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡ್ತೀವಿ. ಒಂದು 10 ಡೇಸ್ ಟೈಮ್ ಪೀರಿಯಡ್ ಕೊಡ್ತೀನಿ, ಇಷ್ಟು ಒಳಗಡೆ ನೀವು ಎಲ್ಲ ಡಾಕ್ಯುಮೆಂಟೇಶನ್ ವೆರಿಫೈ ಮಾಡಿಕೊಂಡು ಲೇಟರ್ ಆನ್ ರಿಮೈನಿಂಗ್ ಏನಿರುತ್ತದೆ ಅದು ಪೇ ಮಾಡ್ಕೊಂಡು ಡೈರೆಕ್ಟ್ ರಿಜಿಸ್ಟರ್ ಹೋಗ್ಬೋದು. ಸೂಪರ್ ಸರ್. ನೆಕ್ಸ್ಟ್ ಇವಾಗ ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಏನಾದ್ರು ಮಾಡ್ಕೊಬೇಕು, ಯಾಕಂದ್ರೆ ಎಷ್ಟೊಂದು ಜನ ಇಷ್ಟಪಡ್ತಾರೆ ಸಿಟಿಯಿಂದ ಸ್ವಲ್ಪ ಈಚೆ ಇದ್ರೆ ಪೀಸ್ಫುಲ್ ಆಗಿರುತ್ತೆ ಅಂತ, ಸೊ ಅವ್ರಿಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದಾ? ಆರಾಮಾಗಿ ಮಾಡ್ಕೋಬೋದು ಸರ್, ನೀವು ನೋಡ್ಬೋದು ಆ ಕಡೆ ನೋಡಿ, ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಮನೆಗಳೇ ಇದಾವೆ. ಓಕೆ ಓಕೆ, ಸೊ ನಿಮ್ಗೆ ಅದೇನು ಒಂದು ಇಶ್ಯೂನೇ ಇಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಇದಕ್ಕೆ ಬರಬೇಕಾದ್ರೆ ರೋಡ್ ವಿಡ್ತ್ ಎಲ್ಲ ಎಷ್ಟು ಬರುತ್ತೆ? ಇದು 25 ಫೀಟ್ ಎಕ್ಸ್ಕ್ಲೂಡಿಂಗ್ ಚರಂಡಿ. 25 ಫೀಟ್ ಬರುತ್ತೆ ರೋಡ್, 25 ಫೀಟ್ ಎಕ್ಸ್ಕ್ಲೂಡಿಂಗ್ ರೋಡ್ ಬರುತ್ತೆ. ಹೌದು, ಎಲ್ಲ ತರ ರೋಡ್ ಬರುತ್ತೆ. ನೀವು ಓಲ್ಡ್ ಲೇಔಟ್ ಅಲ್ಲಿ ನೋಡಿರ್ಬೋದು ನಮ್ದು, ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗಲೂ ತೋರಿಸ್ತೀವಿ, ಅದೇ ಥರನೇ ಇರ್ತದೆ ಎಲ್ಲ ಕಡೆನೂ, ಸೇಮ್ ಕಾನ್ಸೆಪ್ಟ್ ಇದೆ. ಓಕೆ ಸರ್, ನೆಕ್ಸ್ಟು ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ಲಾನ್ ಮಾಡ್ತಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಏನಂತ ಹೇಳ್ತೀರಾ? ಅಪ್ರಿಸಿಯೇಷನ್ ವ್ಯಾಲ್ಯೂ ಹೈ ಅಲ್ಲಿ ಇರೋವಂಥ ಪ್ರಾಪರ್ಟಿ ಇದು. ಓಕೆ, ನಿಮ್ಗೆ ಇವತ್ತೇ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊತೀರಂದು ಒಂದು ಸ್ವಲ್ಪ ಅಟ್ ಲೀಸ್ಟ್ 50-100 ರುಪೀಸ್ ವೇರಿಯನ್ಸಲ್ಲೇ ನೀವು ಇದ್ರ ಅಂದರೆ ಐ ಮೀನ್ ಅಪ್ರಿಸಿಯೇಷನ್ದಲ್ಲಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇವಾಗ ಇನ್ನು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಬಿಟ್ಟರೆ ಕೂಡ ಜಾಸ್ತಿ ಆಗಿ ಆಗಿರುತ್ತೆ. ಡೆಫಿನೆಟ್ಲಿ ನಿಮ್ಗೆ ಊರಲ್ಲಿ ಇರೋದ್ರಿಂದ ಆಲ್ರೆಡಿ ನಿಮ್ಗೆ ಅಕ್ಕಪಕ್ಕದಲ್ಲಿ ಬಂದಿದೆ, ಸೊ ನಿಮ್ಗೆ ಫಾಸ್ಟ್ ಮೂವ್ಮೆಂಟು ಇದೆ ಇಲ್ಲಿ. ಇದು ಇಂಡಸ್ಟ್ರಿಯಲ್ ಏರಿಯಾಸು ನಿಯರ್ ಬೈ ಇರೋದ್ರಿಂದ ಎಲ್ಲದಕ್ಕೊಂದು ಶೆಲ್ಟರ್ ಬೇಕೇ ಬೇಕಾಗತ್ತೆ. ಸೊ ಇವಾಗಲೇ ಬಂದು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಅಂದರೆ ಒಂದು ಸ್ವಲ್ಪ ಯುಟಿಲೈಸೇಷನ್ ಆಗೋ ಥರನೇ ಇರ್ತದೆ ಬಿಟ್ಟರೆ ಕಡಿಮೆ ಅಂತೂ ಏನಿರಲ್ಲ ಇಲ್ಲಿ. ಸೂಪರ್ ಸರ್. ಇದು ಯಾವ ಖಾತಾ ಏನು ಬರ್ಬೋದು? ಇದು ಪಂಚಾಯತಿ ಈ ಖಾತಾ ಬರುತ್ತೆ ಸರ್. ಪಂಚಾಯತಿ ಈ ಖಾತಾ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಪ್ರೈಸಿಂಗ್ ಅಂತ ಬಂದರೆ ಎಷ್ಟು ಬರ್ಬೋದು? 1200 ಪರ್ ಸ್ಕ್ವೇರ್ ಫೀಟ್ ನಾವು ಇದು ಕೋಟ್ ಮಾಡ್ತಾಯಿದ್ವಿ, 1199. ಸೊ ನಿಮಗೆ ನೆಗೋಷಿಯೇಟ್ ಮಾಡಿಕೊಡ್ತೀವಿ, ಅದೇನು ಫಿಕ್ಸ್ಡ್ ಇಲ್ಲ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಇವಾಗ ಎಷ್ಟೊಂದು ಜನ ಕೇಳ್ಬೋದು, ಆಲ್ರೆಡಿ ತುಂಬ ವರ್ಕ್ಸ್ ಎಲ್ಲ ನಡೀತಾ ಇದೆ, ಯಾವಾಗ ಫುಲ್ಲಿ ಕಂಪ್ಲೀಟ್ ಆಗ್ಬೋದು? ನನಗೆ ಒಂದು 2 ಮಂತ್ಸ್ ಟೈಮ್ ಬೇಕು ಕಂಪ್ಲೀಟ್ಲಿ ಮುಗಿಸೋಕೆ, ಹೆಂಗಂದ್ರೆ ಇನ್ನು ಸ್ವಲ್ಪ ಬೇಸಿಕ್ ವರ್ಕ್ಸ್ ಇದಾವೆ, ಅವೆಲ್ಲ ಕ್ಲಿಯರ್ ಮಾಡಿಕೊಂಡು ರೋಡು ಮತ್ತು ಎಲೆಕ್ಟ್ರಿಸಿಟಿ ಒಂದು ಪೆಂಡಿಂಗ್ ಇದೆ, ಇವನು ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ. ಓಕೆ ಸರ್, ಇವಾಗ ನೆಕ್ಸ್ಟ್ ಏನಂದ್ರೆ ತುಂಬ ಜನ ಕೇಳೋದು, ಪ್ರೈಸಿಂಗ್ ಓಕೆ ಆಯಿತು, ಜಾಗ ಓಕೆ ಆಯಿತು, ಎಲ್ಲ ಫೆಸಿಲಿಟೀಸ್ ಎಲ್ಲ ಓಕೆ ಆಯಿತು, ಪಕ್ಕದಲ್ಲಿ ಹಾಸ್ಪಿಟಲ್ಸು ಸ್ಕೂಲ್ಸು ಕಾಲೇಜಸ್ ಆ ಥರ ಬಂದರೆ ಏನೇನಲ್ಲ? ನಿಮ್ಗೆ ಎಲ್ಲನೂ 3 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಸಿಗೋಂಥ ಪ್ರಾಜೆಕ್ಟ್ ಇದು. ಸೊ ನಿಮಗೆ ಸ್ಕೂಲ್ಸ್ ಬೇಕಾ 1 ಕಿಲೋಮೀಟರ್ದಲ್ಲೇ ನಿಮ್ಗೆ ಸಿಗ್ತವೆ ಎಲ್ಲ, ಏನಕ್ಕಂದ್ರೆ ಊರಲ್ಲೇ ಇರೋದನ್ನ ಅಂದರೆ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಎಲ್ಲನೂ ನಿಯರ್ ಬೈ ಇದೆ. ಓಕೆ, ಕಾಲೇಜ್ ಬೇಕಂದರೆ ನಿಮ್ಗೆ ಅದು ನಾನು ಹೇಳಿದ್ರೆ 2 ಕಿಲೋಮೀಟರ್ಸಲ್ಲಿ ಹೈವೇ ಇದೆ. ಓಕೆ, ಹೈವೇಗೆ ಆಪೋಸಿಟಲ್ಲಿ ನಿಮಗೆ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜಸ್ ಇದೆ, ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಪಿ ಯು ಕಾಲೇಜಸ್ ಎಲ್ಲನೂ ನಿಯರ್ ಬೈ ಇರೋಂಥದ್ದೆ. ಓಕೆ, ಹಾಸ್ಪಿಟಲ್ನು ಅಷ್ಟೇ 3 ಕಿಲೋಮೀಟರ್ಸ್ ರೇಡಿಯಸಲ್ಲಿ, 3 ಕಿಲೋಮೀಟರ್ಸ್ ರೇಡಿಯಸಲ್ಲಿ. ಇನ್ನು ಬೇಸಿಕ್ ಇವು ಬೇಕಂದರೆ ಡೈಲಿ ಯೂಸೇಜಸ್ ಬೇಕಂದರೆ ಡಿಮಾರ್ಟೂ ಅವೈಲಬಲ್ ಇದೆ. ಸೊ ಎಲ್ಲನೂ ಅನುಕೂಲ ಅವೈಲಬಲ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಎಷ್ಟೊಂದು ಜನ ಕೇಳ್ಬೋದು, ಸೈಟ್ಸ್ ತೊಗೊಳಕ್ಕೆ ಇಷ್ಟಪಡ್ತಾರೆ ಬಟ್ ಆಕ್ಯುಪೇಷನ್ ಜಾಬ್ ಮೇಲೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಓಕೆ ನಮಗೆಲ್ಲ ಈ ಥರ ಸೈಟ್ ಸಿಗ್ಬೋದು ಅಂತ, ಯಾರೆಲ್ಲ ಈ ಥರ ಸೈಟ್ಸ್ ತೊಗೊಬೋದು ಸರ್? ಸರ್ ಇದು ಅಂದರೆ ಅವರು ಇವರು ಅಂತ ಏನಿಲ್ಲ ಸರ್, ಯಾರಾದರೂ ತೊಗೋಬೋದು. ಏನಕ್ಕಂದರೆ ಈಗ ಡೈಲಿ ವೇಜಸ್ಸಲ್ಲಿ ಒಂದು 30,000 ಅರ್ನ್ ಮಾಡ್ತಾ ಇರೋ ಜನನೂ ಬಂದ್ಬಿಟ್ಟು ತೊಗೋಬೋದು. ನಮ್ದು ಅದಕ್ಕೋಸ್ಕರ EMI ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಏನಂದ್ರೆ ಮಂತ್ಲಿ ಮಂತ್ 10,000 ಕಟ್ಟರೆ ಸಾಕು ನಿಮಗೆ, ಅಟ್ ಲೀಸ್ಟ್ ನಿಮ್ಗೆ 30,000 ಬರ್ತಾ ಇದ್ರೆ 10,000 ಪರ್ಟಿಕ್ಯುಲರ್ಲಿ ಇದಕ್ಕೆ ಅಂತ ಹಾಕೊಂಡ್ರು ಒಂದು ಸೈಟ್ ನಿಮ್ದಾಗುತ್ತೆ. ಇಲ್ಲ ನನ್ನ ಹತ್ರ ಟೋಟಲ್ ಅಮೌಂಟ್ ಇದೆ ಅಂದರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅವೈಲಬಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ಎರಡು ಆಪ್ಷನ್ ಕೊಟ್ಟಿದ್ವಿ, ಸೊ ದಟ್ ಏನಂದ್ರೆ ಕಸ್ಟಮರ್ಗೆ ನನಗೆ ಇದು ಅಂದರೆ ಇಲ್ಲಿ ತೊಗೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಮಾತು ಬರಬಾರ್ದು ಎಲ್ಲದಕ್ಕೂ, ಅಂದರೆ ಸೇಮ್ ಫೆಸಿಲಿಟೀಸೇ ಬರ್ತಾ ಇದಾವೆ ಅಲ್ಲಿನಾದ್ರೂ ಇಲ್ಲಾದರೂ, ಆದರೆ ಸ್ವಲ್ಪ ಡಿಲೇ ಆಗುತ್ತೆ ಅಲ್ಲಿ, ಇಲ್ಲಿ ಇವಾಗಲೇ ಇಮಿಡಿಯೇಟ್ ಸಿಗುತ್ತೆ. ಬಟ್ ಅದೇನಾದರೆ EMI ಆಪ್ಷನ್ ನಾವು ಪರ್ಚೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಪ್ರೊಸೀಜರ್ಸ್ ಅಂದರೆ ಲೈಕ್ ಫಸ್ಟ್ ಯಾವ ಥರ ನಿಮ್ಮನ್ನ ವಿಸಿಟ್ ಮಾಡೋದು, ನಿಮ್ಮದೇ ಕ್ಯಾಬ್ ಫೆಸಿಲಿಟಿ ಇರುತ್ತಾ, ಪ್ರೊಸೀಜರ್ಸ್ ಯಾವ ಥರ? ಹೌದು, ನಮ್ಮದು ಅಂದರೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ, ಬಟ್ ನಾನು ಪ್ರಿಫರ್ ಮಾಡೋದು ಏನಂದರೆ ಮ್ಯಾಕ್ಸಿಮಮ್ ಫ್ಯಾಮಿಲಿ ಜೊತೆನೇ ಬನ್ನಿ ಅಂತಲೇ ಹೇಳ್ತೀವಿ. ಸೊ ದಟ್ ಏನಂದರೆ ಬಂದಿರೋ ನೆಕ್ಸ್ಟ್ ಟೈಮ್ ಮತ್ತೆ ರಿಪೀಟ್ ಆಗೋದು ಬೇಡ, ಇನ್ಸ್ಟೆಂಟ್ ಡಿಸಿಷನ್ಸ್ ತೊಗೊಳಕ್ಕೂ ಈಸಿ ಆಗುತ್ತೆ. ಸೂಪರ್ ಸರ್. ನೆಕ್ಸ್ಟು ಯಾವ ಟೈಮಿಂದ ಯಾವ ಟೈಮಿಗೆ ವಿಸಿಟ್ ಮಾಡ್ಬೋದು ನಿಮ್ಮ ಆಫೀಸ್ನ? ಎನಿ ಟೈಮ್ ಸರ್, ನೀವು ಇಫ್ ಇನ್ ಕೇಸ್ ಪರ್ಟಿಕ್ಯುಲರ್ ಟೈಮ್ ಫಿಕ್ಸ್ ಮಾಡಿದರೆ ಮಾರ್ನಿಂಗ್ 6 ಇಂದನೂ ಹಿಡಿದು ಈವ್ನಿಂಗ್ 7 ತನಕ ನಾವು
ತಗೊಂಡ್ಬೋದು. ಮತ್ತೆ ಎಷ್ಟೊಂದ್ ಜನಕ್ಕೆ ಡೌಟ್ ಇರುತ್ತೆ, ಬರೀ ಬ್ಯಾಂಗ್ಳೂರಲ್ಲಿ ಇರೋರು ಮಾತ್ರ ತಗೊಂಬೋದಾ ಅಥವಾ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಎಲ್ಲಿದ್ರು ತಗೋಬಹುದು. ಇವಾಗ ತಗೊಂಡಿರೋರೆಲ್ಲ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಎಲ್ಲೆಲ್ಲೂ ಬರ್ತಾ ಇರತ್ತೆ. ಪ್ರತಿಯೊಬ್ಬರು ಚಿಕ್ಕಮಂಗ್ಳೂರು ಆ ಕಡೆಯಿಂದ ಬಂದು ತಗೊಂಡಿರೋರು. ಓಕೆ ಸರ್, ನೆಕ್ಸ್ಟ್ ಇವಾಗ EMI ಪ್ರಾಜೆಕ್ಟ್ ಇದೆಯಲ್ಲ, ಅದ್ರ ಬಗ್ಗೆ ನೋಡೋಣ ಬನ್ನಿ ಸರ್. ಇವಾಗ ಅಲ್ಲಿ ಫುಲ್ ಡೆವಲಪ್ಡ್ ಇದೆಲ್ಲ ತೋರಿಸಿರಿ ಸೈಟ್ಸ್ ಎಲ್ಲ. ಸೊ ಇದು ಏನು ಸರ್, ಈ ಥರ ಏರಿಯಾ ಒಂದಿದೆಯಲ್ಲ, ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಇದು ಬಂದ್ಬಿಟ್ಟು ನಿಮಗೆ EMI ಕಾನ್ಸೆಪ್ಟ್ ಅಂತ. ಸೊ ಅದೇನಂದ್ರೆ ಫುಲ್ಲಿ ಡೆವಲಪ್ ಆಗಿರತ್ತೆ ಇವಾಗಲೇ, ಅದಕ್ಕೋಸ್ಕರ ಪ್ರೈಸ್ ಹೈ ಇರುತ್ತೆ. ಬಟ್ ಇದರಲ್ಲಿ ಏನಂದ್ರೆ ನಿಮ್ಗೆ ಪ್ರೈಸ್ ಕಡಿಮೆ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು 1200 ಇದೆ, ಇಲ್ಲಿ ನಾವು ಕೋಟ್ ಮಾಡ್ತಾ ಇರೋದು 799 ಮಾತ್ರ. 799 ಹೌದು. ಓಕೆ ಓಕೆ, ಸೊ ಅದೆಲ್ಲ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಅಥವಾ ಹೇಗೆ? ಇಲ್ಲ, ನೆಗೋಷಿಯಬಲ್ ನೆಗೋಷಿಯಬಲ್ ಇರುತ್ತೆ. ಸೊ ಇದು ಏನಂದ್ರೆ ಕಾನ್ಸೆಪ್ಟ್, ಬೇಸಿಕಲಿ ಅಲ್ಲಿ ಅಂದ್ರೆ 1200 ಅಂದ್ರೆ ಅಲ್ಲಿ ಅಷ್ಟು ಜನಕ್ಕೆ ಅಂದ್ರೆ ಸ್ವಲ್ಪ ಜನ ಇರ್ತಾರೆ ನನಗೆ ತಿಂಗಳ ತಿಂಗಳ ಇಷ್ಟೊಂದು ಕಟ್ಕೊಂಡು ಅಂತ ಹೇಳ್ತಾರೆ. ಸೊ ಆ ತರ ಕಟ್ಕೊಂಡು ಹೋದ್ರೆ ನನ್ಗೆ ಅನುಕೂಲ ಆಗತ್ತೆ ಅಂತಾರಲ್ಲ ಅವ್ರಿಗೆಲ್ಲ ಇಲ್ಲಿ ಫುಲ್ ಅಮೌಂಟ್ ರೆಡಿ ಇದೆ ನನ್ಗೆ ಇವಾಗಲೇ ರಿಜಿಸ್ಟ್ರೇಷನ್ ಬೇಕಂದ್ರೆ ಅವ್ರಿಗದು. ಓಕೆ, ಸೊ ಇಲ್ಲಿ ಏನಾಗತ್ತಂದ್ರೆ ಡೆವಲಪ್ಮೆಂಟ್ ಸ್ವಲ್ಪ ಡಿಲೇ ಇರುತ್ತೆ. ಸೊ ಮಂತ್ಲಿ ಮಂತ್ಲಿ ನೀವು ಕೊಡ್ತಾ ಒಂದು 10,000 to 12,000 ಅಪ್ರಾಕ್ಸಿಮೇಟ್ಲಿ EMI ಬರುತ್ತೆ. ಒನ್ಸ್ ಆಫ್ಟರ್ ದಟ್ ನಿಮ್ದು ಒಂದು 70% ಕ್ಲಿಯರ್ ಆದ್ಮೇಲೆ ನಾವು ಇದು ಕಂಪ್ಲೀಟ್ಲಿ ರಿಜಿಸ್ಟರ್ ಮಾಡಿಕೊಡ್ತೀವಿ. ರಿಮೈನಿಂಗ್ 30% ಏನಿರುತ್ತೋ ಆಫ್ಟರ್ ರಿಜಿಸ್ಟ್ರೇಷನ್ ಮತ್ತೆ EMI ಕೊಡ್ಬೋದು. ಸೂಪರ್ ಸರ್. ಇವಾಗ ಏನಂದ್ರೆ ಎಷ್ಟೊಂದ್ ಜನ ಕೇಳ್ಬೋದು, ಇವಾಗ ಪ್ರೈಸ್ ಅಂತ ಹೇಳಿದ್ರೆ ನಾವು EMI ಕಟ್ ಆದ್ಮೇಲೆ ಪ್ರೈಸ್ ಜಾಸ್ತಿ ಇದ್ರೆ ಅವಾಗ ಯಾವ ತರ ಇದಾಗುತ್ತೆ? ಇದ್ರಲ್ಲಿ ಅದಕ್ಕೆ ನಾವು ಹೇಳ್ತಾ ಇರೋದು ಇವಾಗ ಏನ್ ಪ್ರೈಸ್ ಫಿಕ್ಸ್ ಆಗಿರ್ತಿದೋ ಇದೆ ಫೈನಲ್, ಅದಕ್ಕೋಸ್ಕರ 799 ಅಂತ ಹೇಳಿದ್ವಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಕೊಡ್ತೀವಿ, ಅದೇನ್ ಫಿಕ್ಸ್ ಇರಲ್ಲ ನಿಮ್ಗೆ. ಫೈನ್ ಸರ್. ಮತ್ತೆ EMI ಕಟ್ಟುವಾಗ ಎಷ್ಟೊಂದ್ ಜನ ಕೇಳ್ತಾರೆ ಇಂಟ್ರೆಸ್ಟ್ ಎಷ್ಟು ಬರ್ಬೋದು, ಬಡ್ಡಿ ಎಷ್ಟು ಬರ್ಬೋದು ಅಂತ? ನಮ್ದು ಇದರಲ್ಲಿ ಬಡ್ಡಿ ಏನಿಲ್ಲ, 0% ಇಂಟ್ರೆಸ್ಟ್ ಅಲ್ಲೇ ಕೊಡ್ತಾ ಇದೀವಿ ನಾವು. ಓಕೆ, ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಟೋಟಲ್ ನಿಮ್ಗೆ ಆಲ್ಮೋಸ್ಟ್ ಒಂದು 9 lakhs ಸೈಟ್ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ 1 lakh ಡೌನ್ ಪೇಮೆಂಟ್ ಅಂತ ಇರುತ್ತೆ. ಅಂದ್ರೆ 99,000 ನಾವು ಇದು ಮಾಡ್ತಾ ಇದೆ ಡೌನ್ ಪೇಮೆಂಟ್ಗೆ. ಆ 99,000 ಕಟ್ಟರೆ ರಿಮೈನಿಂಗ್ ಎಲ್ಲಾನು ನಿಮ್ಗೆ EMI ಕನ್ವರ್ಟ್ ಆಗುತ್ತೆ. ಸೊ ಆ ಅಮೌಂಟ್ ಡಿಡಕ್ಟ್ ಆಗ್ತಾ ಬರತ್ತೆ ಬಿಟ್ರೆ ಒಂದು ಎಕ್ಸ್ಟ್ರಾ ರೂಪಾಯಿ ಅಂದ್ರೆ ನೀವು ಕಟ್ಟಕ್ ಬೇಕಾಗಿಲ್ಲ ಇಲ್ಲಿ. ಸೂಪರ್ ಸರ್. ಆ EMI ಕಟ್ಟುವಾಗ ನಮ್ಗೆ ಏನಾದ್ರು ಪ್ರೂಫ್ಗೆ ಸರ್ಟಿಫಿಕೇಟ್ಸ್ ಆ ತರ ಅಲ್ಲ, ನಾವು ಅದಕ್ಕೋಸ್ಕರನೇ ಆ EMI ಚೆಕ್ ಮುಖಾಂತರನೇ ತಗೊಳ್ತಾ ಇದೀವಿ ಇನ್ ದ ನೇಮ್ ಆಫ್ ತುಳಸಿ ಪ್ರಾಪರ್ಟೀಸ್. ಏನಕ್ಕಂದ್ರೆ ಚೆಕ್ ಏನಂದ್ರೆ ನಿಮ್ಗೆ ಒಂದು ಸ್ವಲ್ಪ ಅಂದ್ರೆ ಅನುಕೂಲ ಆಗಿರುತ್ತೆ, ಪ್ಲಸ್ ಸೆಕ್ಯೂರಿಟಿ ಪರ್ಪಸ್ ಇರುತ್ತೆ, ಎಲ್ಲಿಗೆ ಡೆಬಿಟ್ ಆಗ್ತದೆ ಎಲ್ಲಿ ಕ್ರೆಡಿಟ್ ಆಗ್ತದೆ ಅಂತ ಡೀಟೇಲ್ಸ್ ಇರುತ್ತೆ ಅದರಲ್ಲಿ. ಸೊ ಎವ್ರಿ 6 months ನಾವು ಒಂದು ಚೆಕ್ ಕಲೆಕ್ಟ್ ಮಾಡಿರ್ತೀವಿ. ಸೊ ಮಂತ್ಲಿ ಮಂತ್ಲಿ ಸರ್ಟನ್ ಡೇಟ್ಸ್ ಇರ್ತವೆ, ಆ ಡೇಟ್ಗೆ ನಾವು ಚೆಕ್ ಡಿಪಾಸಿಟ್ ಮಾಡ್ತೀವಿ. ಓಕೆ ಸರ್. ಇವಾಗ ಅಲ್ಲಂದ್ರೆ ಸೈಟ್ ಲೆಕ್ಕ ಅಷ್ಟಿಂದ ಬರುತ್ತೆ, ಇಲ್ಲಿ ಟೋಟಲ್ ಆಗಿ ಎಷ್ಟು ಸೈಟ್ಸ್ ಬರ್ಬೋದು? ಇವು ಇದರಲ್ಲಿ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಒಂದು 60-70 ಸೈಟ್ಸ್ ಬರುತ್ತೆ. ಓಕೆ, ನಿಮ್ಗೆ ರೋಡ್ಸ್ ಇವೆಲ್ಲ ಹೋದ್ಮೇಲೆ ಇಲ್ಲಿ ಓನ್ಲಿ 30-40 ಸೈಟ್ಸ್ ಮಾತ್ರ. ಓನ್ಲಿ 30-40 ಸೈಟ್ಸ್, ನಿಮ್ಗೆ ಆಟ್ ಸೈಟ್ಸ್ ಏನ್ ಬರಲ್ಲ ಇಲ್ಲಿ, ಓನ್ಲಿ 30-40 ಸೈಟ್ಸ್ ಕೊಡ್ತೀವಿ. ಓಕೆ ಸರ್. ಮತ್ತೆ ಇದರಲ್ಲಿ ಪ್ರೈಸಿಂಗು ಬುಕಿಂಗ್ ಪ್ರೊಸೀಜರ್ಸ್ ಎಲ್ಲ ಯಾವ ತರ ಬರುತ್ತೆ ಈ ಇದಕ್ಕೆ? ಬುಕಿಂಗ್ ಪ್ರೊಸೀಜರ್ ಬಂದ್ಬಿಟ್ಟು ನಿಮ್ಗೆ